नमस्कार इवत्तु नानु कर्नाटक जनजागृति वेदिके अध्यक्षरादंत अस्मत् शरीफ अवरिगे इवत्तु गंभीरवाद एनु उद्देश अंतंद्रे इडी नम्म मैसूरल्ल इडी कर्नाटकदल्लि ई तर ओंदु केलस माडबेकु विशेषवागि याकंद्रे हलवारु संघटनेगळु इवत्तु एल्ल ओंदु सुमारु 16 संघटने इरबहुदु ಆದ್ರೆ ಇಂಥ ವೇದಿಕೆ ಒಂದು ಸಂಘಟನೆ ಕೆಲಸ ಯಾವ ಥರ ಮಾಡ್ತಾ ಇದೆ ಅಂತಂದರೆ ಬಡವರುಗಳು ಮೆಚ್ಚುವ ಕೆಲಸ ಮಾಡ್ತಾ ಇದೆ. ಹಾಗೆ ನಾಗರಿಕರುಗಳು ಇವತ್ತು ಜನಗಳು ಗುರುತಿಸ್ಕೊಳ್ಳಿ ಈ ಸಂಘಟನೆಗೆ ಇವರು ಯಾರು ಅಂತ ಅಂದ್ಬಿಟ್ಟು ಗುರುತಿಸ್ಬೇಕು. ಹಾಗಾಗಿ ಒಂದು ಸಾವಿರಾರು ಸಿಲಿಂಡರ್ಗಳಿಂದ ಹಿಡಿದು ಹಲವಾರು ಕೆಲಸ ಮಾಡ್ತಾವ್ರೆ. ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ ಕಾರ್ಡ್ ಇರ್ಬೋದು, ಮತ್ತೆ ಒಂದು ಈಗ ನೆಕ್ಸ್ಟ್ ನಾನು ಇನ್ನೊಂದು ಮನವಿ ಏನು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಲ್ಲ ಕಡೆ ಇವರು ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾವ್ರೆ. ನಮ್ಮ ವಾರ್ಡ್ಗೂ ಇವರು ಬಂದು ಅಸ್ಮತ್ ಶರೀಫ್ ಅವರು ರಾಜ್ಯಾಧ್ಯಕ್ಷರು ಬಂದು ನಮ್ಮ ವಾರ್ಡ್ಗೂ ಅಷ್ಟು ಎಲ್ಲೆಲ್ಲಿ ಬಡವರುಗಳವ್ರೆ ಅವ್ರಿಗೆ ಗುರುತಿಸ್ಬಿಟ್ಟು ವಿಶೇಷವಾಗಿ ಸಿಲಿಂಡರ್ ಆಗಲಿ ಆಮೇಲೆ ಒಲೆ ಇರಲಿ ಪ್ಯಾನ್ ಕಾರ್ಡ್ ಇರಲಿ ಜೀರೋ ಅಕೌಂಟು ಬ್ಯಾಂಕಿಂದ ಇರಲಿ ಅವೆಲ್ಲ ಮಾಡಬೇಕು ಅಂತ ಹೇಳ್ತೀನಿ. ಅಸ್ಮತ್ ಶರೀಫ್ದು ನಮ್ಮ ಎನ್ ಆರ್ ಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯಾಧ್ಯಕ್ಷರವರು ಇಡೀ ರಾಜ್ಯ ಅಂತ ಈ ಸುದ್ದಿವಾಹಿನಿಯಲ್ಲಿ ಇವರು ಅಸ್ಮತ್ ಶರೀಫ್ ಯಾರು ಅಂತ ಗುರುತಿಸ್ಬೇಕು. ಗುರ್ತಿಸ್ಬಿಟ್ಟು ಇವ್ರು ಯಾರು ಅಂತ ಇವ್ರ ಹತ್ರ ಕೆಲಸ ಬೇಕಾದಷ್ಟು ತಗೊಳ್ಳೋದೈತೆ ಜನಗಳೆಲ್ಲ. ಹಾಗಾಗಿ ನಾನು ಇವ್ರಿಗೆಲ್ಲ ಈ ಸಂಘಟನೆ ನಾನು ಇವತ್ತು ಕರೆದಿರೋ ಉದ್ದೇಶ ಏನಂತಂದರೆ ವಿಶೇಷವಾಗಿ ನಾನು ಇದೇ ನಮ್ಮ ವಾರ್ಡ್ಗಳಲ್ಲಿ ಹಲವಾರು ಕೆಲಸಗಳೈತೆ. ಯಾಕಂದರೆ ಈ ರೋಡ್ ಕೆಲಸಗಳು ಸ್ಟಾರ್ಟ್ ಆಗಿಬಿಟ್ಟು ಹಲವಾರು ದಿನಗಳಾಗೈತೆ, ಇದು ಯಾವುದೋ ಒಂದು ಪ್ರಯೋಜನ ಆಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ವಾರ್ಡಲ್ಲಿ ಭಾಳ ಡೆವಲಪ್ಮೆಂಟ್ ಕೆಲಸ ಐತೆ. ಇವ್ರು ಯಾವುದೋ ಒಂದು ಸೊಲ್ಯೂಷನ್ ಪಾರ್ಕ್ಗೆ ಈಗ ಕಬನ್ ಪಾರ್ಕ್ ಮಾಡಿಬಿಟ್ಟವ್ರೆ ಬಿಡಿ ಕ್ವಾರ್ಟರ್ಸಲ್ಲಿ. ಇವರಿಗೆಲ್ಲ ನಾವು ಹಿಂದೆ ಇವ್ರಿಗೆ ಮೆಚ್ಕೊಳ್ಬೇಕು. ಆ ಥರ ಒಂದು ಸಂಘಟನೆಯಲ್ಲಿ ಇವ್ರು ಕೆಲಸ ಮಾಡ್ತಾವ್ರೆ, ಇನ್ನು ಮುಂದಕ್ಕೂ ಮಾಡಬೇಕು. ಅಸ್ಮತ್ ಶರೀಫ್ ಅವರು ರಾಜ್ಯ ಅಂತ ಒಂದು ಒಳ್ಳೆ ಒಂದು ಸಂಘಟನೆಗಾರ, ಒಂದು ಹೋರಾಟಗಾರ, ಒಂದು ನಾಯಕ ಪರವಾಗಿ ವಿಶೇಷವಾಗಿ ಕೆಲಸ ಮಾಡ್ತವ್ರೆ ಅಂತಂದರೆ ಅಸ್ಮತ್ ಪಾಷಾ ಮಾಡ್ತವ್ರೆ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಿಮ್ಮ ವಾರ್ಡ್ ಬಗ್ಗೆ ಹೇಳಿ, ವಾರ್ಡ್ ನಂಬರ್ ಹೇಳಿ, ಮತ್ತೆ ಈ ರಸ್ತೆ ಅಂದರೆ ಯಾವ ರಸ್ತೆ? ಶಬನಾಮ್ ಚೌಟ್ರಿ ರೋಡ್ ಐತಲ್ಲ, ಸುಮಾರು ಅಬ್ದುಲ್ ರಹಮಾನ್ ರೋಡ್ ಹಲವಾರು ದಿನದಿಂದ ಪೆಂಡಿಂಗ್ ಬಿದ್ದೈತೆ. ಇದು ನಾನು ಹಲವಾರು ಸಲ ಈ ಎ ಸಿಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಈಗ ಮಾಡ್ತೀನಿ ಯಾಕೆ ಮಾಡ್ತೀನಿ ಅಂತವ್ರೆ. ಈಗ ಈ ರೋಡಲ್ಲಿ ಕೆಲಸ ಇಷ್ಟೊಂದು ಕೆಲಸ ಆಗೈತೆ. ಆಮೇಲೆ ಅಲ್ಬದರ್ ಸರ್ಕಲಲ್ಲಿ ಸರ್ಕಲ್ ಹೆಂಗೋ ಒಂಚೂರು ಇತ್ತು, ಜನಗಳು ಹೋರಾಟ ಮಾಡಿಕೊಂಡಿದ್ರು, ಆ ಸರ್ಕಲ್ನೂ ಪೂರ್ಣ ಆಗಿಲ್ಲ. ಈ ದಸರಾದು ಫಂಡ್ ಇರಲಿ, ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಿರೋದು, ಈ ಕಾರ್ಪೊರೇಷನ್ ಅವ್ರಿಗೆ ಕೇಳೋರು ಸರಿಯಾಗಿ ಯಾರೂ ಇಲ್ಲ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಾನು ಒಂದು ಮನವಿ ಮಾಡ್ಕೊತೀನಿ. ಈ ವೇದಿಕೆಯವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಸ್ಮತ್ ಶರೀಫ್ ಅವರು ಎ ಸಿಗಳಲ್ಲಿ ಕಮಿಷನರ್ಗಳಲ್ಲಿ ಕೇಳಿ ಒಂದು ಇದಕ್ಕೆ ಒಂದು ಸೂತ್ರ ಒಂದು ಹಿಡಿದು ಒಂದು ನೇರವಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳಕ್ಕೆ. ಸರ್, ಅಲ್ಬದರ್ ಸರ್ಕಲ್ ಒಂದು ಹೈಟೆಕ್ ಸರ್ಕಲ್ ಮಾಡ್ತೀನಿ ಅಂತ ಒಂದು ಇದು ಮಾಡಿದ್ದಾರೆ ಅಯ್ಯೂಬ್ ಖಾನ್ ಅವರು. ಹೌದು, ಈಗ ಹೈಟೆಕ್ಕು ಇಲ್ಲ, ಈ ಮಾಮೂಲಿ ಏನೂ ಇಲ್ಲ, ಆ ಥರ ಐತೆ. ಹೈಟೆಕ್ಕು ಆಗಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೂ. ಏನು ಈಗ ಯಾರು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದವರು ನಮ್ಮ ಶಾಸಕರಿಗೆ ಅವ್ರಿಗೆಲ್ಲ, ಆದರೆ ಹೈಟೆಕ್ ಹೋಗ್ಬಿಟ್ಟು ಇಲ್ಲ ಬಿಡ್ತಾವ್ರಲ್ಲ, ಮಳೆ ಬಂದರೆ ಬಿಡೋ ಆಯ್ತದೆ. ಈಗ ಐದು ಪೂಜೆ ಬಂದ್ಬಿಡ್ತು, ದಸರಾ ಬಂದ್ಬಿಡ್ತು, ಈಗ ರೋಡ್ಗಳೆಲ್ಲ ಯಾರು ರೆಡಿ ಮಾಡ್ತಾರೆ ಸರ್? ಭಾಳ ಹಲವಾರು ಪ್ರಾಬ್ಲಮ್ಗಳೈತೆ. ಈ ಕೆಲವು ಮೂಡ ಸೇರಿರೋ ಜಾಗದಲ್ಲಿ ಇದು ನಮ್ಮ ನಾರಾಯಣ ಹಿಂದ್ಗಡೆ ರೋಡ್ಗಳಿಗೆ ಕಸದವ್ರು ಬಂದ್ಬಿಟ್ಟು ಸುಮಾರು ಒಂದೊಂದು ಎರಡೆರಡು ತಿಂಗಳಾಗ್ಬಿಡತ್ತೆ. ಈಗ ಆಟೋ ಬರಲ್ಲ ಅಂತದೆ. ಈಗ ಮೇನು ಈ ಗುತ್ತಿಗೆದಾರರು ಯಾರು ತೊಗೊಂಡು ಬಂದವ್ರೆ, ಈ ಗುತ್ತಿಗೆದಾರರಿಗೆ ಆಧಾರ ಇವರು ನಮ್ಮ ಅಸ್ಮತ್ ಶರೀಫ್ ಅವ್ರು ಕೇಳಬೇಕು ಎಷ್ಟು ಕೋಟಿ ಟೆಂಡರ್ ಆಗೈತೆ, ಎಷ್ಟು ಹಣ ಸರ್ಕಾರದಿಂದ ಬಿಡುಗಡೆ ಆಗೈತೆ, ಇನ್ನು ಮುಂದಕ್ಕೆ ನೀನು ಏನು ಮಾಡ್ತಾ ಇದೀಯಪ್ಪ, ಇಲ್ಲ ಸರ್ಕಾರದಿಂದ ತಡೆ ಹಿಡಿತಾವ್ರ ಇಲ್ಲ ಜನಗಳು ತಡೆ ಹಿಡಿತಾರ, ಅದೇನು ಅಂತ ಇವರ ಪರಿಶೀಲನೆ ಮಾಡಬೇಕು ಅಂತ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ಇದೆಲ್ಲ ಮುಂದೆ ಬರಬೇಕು, ಏನು ಹೇಳಿ ಇಷ್ಟಪಡ್ತೀರಾ? ನಾನು ಈ ವೇದಿಕೆಗೆ ನಾನು ಹೇಳ್ತೀನಿ, ಹಲವಾರು ವೇದಿಕೆಗಳು ಹಲವಾರು ಸಂಘಟನೆಗಳನ್ನ ನೋಡಿದ್ದೀನಿ, ಆದರೆ ಈ ಥರ ಮೆಚ್ಚೋ ಕೆಲಸ ಸಂಘಟನೆಯಲ್ಲಿ ಯಾರೂ ಮಾಡಿಲ್ಲ. ಇವಾಗಂಟ ಕೂತ್ಕೊಂಡು ಇವ್ರ ಕೈಯಿಂದ ದುಡ್ಡು ಹಾಕ್ಕೊಂಡು ಬೆಂಡಾಲ್ ಹಾಕ್ಕೊಂಡು ಈಗ ನಾವು ಮೆಂಬರ್ಗಳು ಯಾವ ಥರ ಅವ್ರದ್ದು ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಮೆನ್ಷನ್ ಮಾಡ್ಕೊಂಡು ಜೀರೋ ಅಕೌಂಟಿಂದ ಇರಲಿ ಮತ್ತು ಈ ಪ್ಯಾನ್ ಕಾರ್ಡ್ದಿಲ್ಲಿ ಯಾರೂ ಮಾಡಿಕೊಟ್ಟಿಲ್ಲ. ಈ ಸಂಘಟನೆಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಈ ಸಂಘಟನೆ ಮೈಸೂರಿಂದ ಹಿಡಿದು ಇಡೀ ರಾಜ್ಯದಾಗೆ ಒಂದು ಒಳ್ಳೆ ವಿಶೇಷವಾಗಿ ಒಂದು ಅದ್ಭುತವಾಗಿ ಒಂದು ಸಂಘಟನೆ ಆಗಬೇಕು ಅಂತ. ಯಾಕಂದರೆ ಇವರು ಎಲ್ಲ ಕೈಯಿಂದ ದುಡ್ಡು ಹಾಕ್ಕೊಂಡು ಮಾಡೋರು, ಈ ಬೇರೆ ಸಂಘಟನೆದ ಅವಶ್ಯಕತೆ ಇಲ್ಲ ಪಾಪ. ಯಾಕಂದರೆ ಒಂದು ವಿಶೇಷವಾಗಿ ಅಸ್ಮತ್ ಶರೀಫ್ ಅಂದರೆ ಮೈಸೂರಲ್ಲಿ ಒಂದು ಗುರುತಿಸ್ಬಿಟ್ಟು ಒಂದು ಕರ್ನಾಟಕನೇ ಗುರುತಿಸ್ಬೇಕು ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಕೇಳಿಸ್ತೀನಿ. ಏನು ಹೇಳ್ತಾ ಇದ್ದೀನಿ ಅಂದರೆ ಈ ವೇದಿಕೆ ಅಂದರೆ ವಿಶೇಷವಾಗಿ ಅದ್ಭುತವಾಗಿ ಒಳ್ಳೆ ಒಂದು
ಬಹಳ ಒಂದು ಛಲ ಐತೆ ಈ ವೇದಿಕೆಗೆ. ಏನು ಈ ವೇದಿಕೆ ಎಲ್ಲರೂ ಅವರೆ, ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಅವರೇ ಇದರಲ್ಲಿ. ಈ ವೇದಿಕೆ ಕನ್ನಡ ಪರವಾಗಿ ಒಂದು, ಈಗ ನೀವು ಹೇಳಿದ್ರಿ ನೀವು ಏನೋ ಹಿಂದೂ ಪರವಾಗಿ ಮುಸ್ಲಿಂ ಪರವಾಗಿ ಅಂತ ಅಂದ್ಬಿಟ್ಟು, ಈಗ ಜನ ಜಾಗೃತಿ ವೇದಿಕೆ ಅಂತಂದ್ರೆ ಜನ ಜನ ಎಚ್ಚರಿಸ್ಕೊಳ್ಬೇಕು ಅಂತ ಆ ತರ ಒಂದು ಒಳ್ಳೆ ಉದ್ಭುತವಾಗಿ ಒಂದು ಹೆಸರು ಇವರು ಗುರುತಿಸ್ಬಿಟ್ಟು ಮಾಡಿದವರೆ. असमत भाई, आपकी खिदमत को लेकर मुताहिर भाई की जानिब से आज तहनीत पेश की गई है, आप क्या कहना चाहेंगे? मैं सबसे पहले हमारे मुताहिर भाई साहब का तरह दिल से, हमारे ऑर्गेनाइजेशन की तरफ से उनका तरह दिल से शुक्रिया अदा करता हूँ. की बोला तो आज हमें कर्नाटक राज्य जन जागृति वेदिके का जो हमारा काम है, हमारे मुताहिर भाई हमारा बहुत दिल से उन्होंने इज्जत कर को आज हमने गुलपोशी कर को ही गुलपोशी हमने करने का मकसद क्या कहते, हमें जो आवाम की खिदमत कर जाएगा, कोई कौम की खिदमत नहीं, आवाम की. इसमें हिंदू मुसलमान क्रिश्चियंस हर जात के आदमी की हमें खिदमत कर जाएगा. कोई एक साल तीन महीने हमारा ऑर्गेनाइजेशन जो बुनियाद होगा, मैं स्टेट प्रेसिडेंट बन को एक साल तीन महीने, उससे पहले मैं दूसरे भी ह्यूमन राइट्स में था, दूसरे वेदिकी में भी था. जब मैं एक फाउंडर बन को, एक हमारी जो टीम मुझे एक साथ देखो, आज मैं एक स्टेट प्रेसिडेंट बन को हूँ. मेरी टीम का भी मैं तरह दिल से शुक्रिया अदा करता हूँ, जैसा कि हमारे सुजय कुमार सिंह, जैसा कि हमारे सलीम, हमारे अब्दुल सिद्दीक साहब, हमारे कलीम साहब, हमारे आसिफ भैया, हमारे लीगल एडवाइजर प्रदीप बीड़न, हमारे नासिर शरीफ, सईद सोहेल, हमारे रहमतुल्ला शरीफ साहब, जितनी भी हमारी टीम है, बहुत अच्छा अल्लाह के फजल करम से मैसूर के अंदर हमें खिदमत कर जाएगा. को नहीं, हमारा खिदमत करने का एक ही मकसद आवाम का भला होना. हमारा क्या भी पॉलिटिकल विंग नहीं है, हमें कोई भी पॉलिटिकल को जमको नहीं, हमारा एक ही मकसद आवाम की खिदमत होना. हमें ना बीजेपी के, ना जेडीएस के, ना कांग्रेस के, किसी के भी नहीं. हमारे मुताहिर साहब हमने एक इज्जत कर को हमने जो बुला को ही, हमें तरह दिन से उनका शुक्रिया अदा करती तुम्हारे माध्यम से. कल मंडी मोहल्ले में एक कैंप हुई थी, वार्ड नंबर 26 के अंदर हमारी एक कल कैंप हुई थी. हमारे वार्ड नंबर चामराजा कंस्टिट्यूएंसी से अध्यक्ष सैयद कलीम साहब, हमने एक आवाम का जो मसला था वो मसले की तरफ से हमने एक कैंप रखा हुआ बोल जाते हैं. तो हमें कल एक कैंप रखे थे वार्ड नंबर 26 वार्ड नंबर 25 के बीच में. हेल्थ कैंप थी वो? हेल्थ कैंप नहीं, हमारा ई श्रम कार्ड, पैन कार्ड, जीरो फ्री अकाउंट और गैस कनेक्शन का हमारा कैंप था वो. हर हमेशा हमें वो कर्जाकारी, तो कल भी एक कैंप थी. आज हमारे मुताहिर साहब वार्ड नंबर 10 के अंदर एक कैंप रखो देखो को, हमने एक लेटर में लिखो देखो ही. तो हमें वार्ड नंबर 10 के अंदर इंशाल्लाह कल ठीक 10 बजे से 6 बजे तक एक कैंप रहता. सर जी, आप जो खिदमत कर रहे हैं जी, ये सर आंखों पर है. जो भी परेशान है उनकी जो है आप परेशानी दूर कर रहे हैं, उनको जो है हुकूमत से मिलने वाली चीजें दिला रहे हैं. लेकिन यह सब होने का कारण क्या है? सोसाइटी के अंदर लैक ऑफ एजुकेशन, एजुकेशन नहीं है. दूसरा जो है एम्प्लॉयमेंट नहीं है, इसकी तरफ क्यों ना कोशिश करते सर? आपको एजुकेशन दिलाने के लिए बच्चों को जो स्कूल पढ़ते पढ़ते छोड़ दिए हैं, और जो है जिनके पास रोजगारी नहीं है उनको अगर रोजगारी आप दे देंगे तो किसी ना किसी तरीके की ट्रेनिंग करके, या कोई टेलरिंग हो या किसी और भी चीज की हो, तो यहाँ तक आने की नौबत ही नहीं होती. हमारा ये निवेदन आपसे है कि आप इन चीजों पर भी गौर करें सर. नहीं, अल्लाह के फजल करम से एक डेढ़ महीने से हमें एक हमना एक ऑर्गेनाइजेशन मिलता है, एक ट्रस्ट. उस ट्रस्ट के अंदर जो टेलरिंग करने वाले हैं, जो फैशन डिजाइनर है, जो एसी टेक्नीशियन है, जो सोलर सिस्टम के काम करने वाले हैं, जो बेसिक कंप्यूटर क्लास करने वाले के वास्ते मुफ्त काम, तीन महीने के मुफ्त, एक रुपया उसका खर्च नहीं है. हमारी ऑफिस के अंदर वो भी अपॉइंटमेंट दे रही. हमें जो राजकुमार रोड में जो डिपो है, डिपो के ऊपर उसका एक संस्था है, उस संस्था के अंदर हमारे ऑर्गेनाइजेशन की तरफ से हमें उनको अब तक प्रेजेंट कहते हुए एक 40 जना को भेज को नहीं, हमें 40 जना हमारी ऑर्गेनाइजेशन की तरफ से हमें भेज को प्रेजेंट चल रहा है. फैशन डिजाइनर, टेलरिंग क्लास, और जो जो बेसिक कंप्यूटर, और जो सोलर सिस्टम का, जो 18 साल से 35 साल की उम्र के कोई भी मेल और फीमेल दोनों को भी फैसिलिटीज होगा. माशाल्लाह, ऑर्गेनाइजेशन की तरफ से वो छोटा अमाउंट उन्हें भी देखो भेज रहे. थैंक यू सर.